ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಕರ್ನಾಟಕ ದೀಪು ಗೇಮರ್ ಕಡೆ ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ. ಸೊ ಮತ್ತೆ ಮುಂದೇನು ಕೂಡ ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ನಾವು ಮೊಬೈಲಲ್ಲಿ ಯಾವ ಥರ ಲೈವ್ ಸ್ಟ್ರೀಮ್ ಮಾಡೋದು, ಸೊ ಅದರಲ್ಲಿ ಬೆಟರ್ ಅಪ್ಲಿಕೇಶನ್ ಯಾವುದು ಮತ್ತು ಟರ್ನಿಪಲ್ ಹೆಂಗೆ ನಾವು ಲೈವ್ ಸ್ಟ್ರೀಮ್ ಮಾಡೋದು ಸೊ ಅಂತ ನಾನು ಇದು ಈ ವಿಡಿಯೋದಲ್ಲಿ ಸೊ ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗಿನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಲ್ಲಿಗೆ ಸೆಟ್ ಮಾಡಿಕೊಳ್ರಿ. ಸೊ ಯಾಕಪ್ಪ ಅಂದರೆ ನಾವು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರುತ್ತೆ. ಸೊ ಹಾಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇನ್ಯಾಕ್ ತಡ, ಸೊ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎದುರುಗಡೆ ನಿಲ್ಲೋ ಶತ್ರುವಿನ ಎದೆ ಸಿಡಿದು ಕನ್ನಡಿಗಾಂತರಲೇ ಓಕೆ ಗೈಸ್, ನೋಡ್ಬೋದು ಮೊದಲು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ರಿ. ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡಾದ್ಮೇಲೆ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ನಾನೇನು ತೋರಿಸ್ತಾ ಇದ್ದೇನಲ್ಲ ಟರ್ನಿಪ್ ಅಪ್ಲಿಕೇಶನ್ ಅಂತ ಬಂದ್ಬಿಟ್ಟು ಸರ್ಚ್ ಮಾಡಿರಿ. ಸೊ ಯಾರಾದರೂ ಡೌನ್ಲೋಡ್ ಮಾಡಿಲ್ಲ ಅಂದರೆ ಸೊ ಡೌನ್ಲೋಡ್ ಮಾಡಿದರೆ ಓಕೆ ನಡೆಯುತ್ತೆ. ಸೊ ನಿಮ್ಮ ಹತ್ರ ಇಲ್ಲಾಂದರೆ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ನನ್ನ ಹತ್ರ ಇತ್ತು ಟರ್ನಿಪ್ ಅಪ್ಲಿಕೇಶನ್, ಬಟ್ ನಿಮಗೆ ತೋರಿಸ್ಬೇಕು ಅಂತಲೇ ಡಿಲೀಟ್ ಮಾಡಿ. ಸೊ ಮೊದಲಿಂದ ತೋರಿಸ್ತಾ ಇದ್ದೀನಿ ಯಾವ ಥರ ಲೈವ್ ಸ್ಟ್ರೀಮ್ ಮಾಡೋದು ಅದು ಮೊಬೈಲಲ್ಲಿ. ಸೊ ಫುಲ್ಲು ವಿಡಿಯೋ ತಿಳಿಸ್ಕೊಡ್ತೀನಿ, ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಟ್ರಿ. ಸ್ಕಿಪ್ ಮಾಡಿದ್ರೆ ಸೊ ನಿಮ್ಗೆ ಅರ್ಥ ಆಗಲ್ಲ. ಆಮೇಲೆ ಬಂದ್ಬಿಟ್ಟು ಇಬ್ರು ನಂದ್ರಲ್ಲಿ ಹಂಗಾಗ್ತೈತೆ ಹಿಂಗಾಗ್ತೈತೆ ಅಂದರೆ ಸೊ ನಾನೇನು ಮಾಡೋಕ್ಕಾಗಲ್ಲ. ಸೊ ಅದರಿಂದಾಗಿ ಫುಲ್ಲು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿರಿ. ಸೊ ಡೌನ್ಲೋಡ್ ಆಗ್ತಿದೆ, 43 MB ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಓಕೆ ನೋಡ್ಬೋದು ಇವಾಗ ಡೌನ್ಲೋಡ್ ಆಗಿದೆ, ಇನ್ಸ್ಟಾಲಿಂಗ್ ಆಗ್ತಾಯಿತ್ತಾ ಇದು ಅಪ್ಲಿಕೇಶನ್ನು. ಸೊ ವೆಯ್ಟ್ ಮಾಡೋಣ. ಸೊ ಇಲ್ಲಿ ಇವಾಗ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಓಪನ್ ಮಾಡಾದಮೇಲೆ ಸೊ ಯಾವ ಥರ ನಾನು ಲೈವ್ ಸ್ಟ್ರೀಮ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಓಪನ್ ಆದಮೇಲೆ ಈ ಥರ ಒಂದು ಎಂಟರ್ಪ್ರೈಸ್ ಬರುತ್ತೆ. ಸೊ ಬಂದಾದಮೇಲೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಏನಿದೆಯಲ್ಲ ಸೊ ಕೆಳಗಡೆ ಕಾಣಿಸ್ತಿದೆ ಅನ್ಕೊತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಕೇಳುತ್ತೆ ಗೆಟ್ ಸ್ಟಾರ್ಟೆಡ್ ಅಂತ. ಸೊ ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಒಂದು ಪೇಜ್ ಬರುತ್ತೆ. ಸೊ ಬಂದಾದಮೇಲೆ ಇಲ್ಲಿ ಕ್ಲಬ್ಸ್ ಅಂತ ಇದೆ ಮತ್ತು ಏನೊಂದು ಸ್ಟ್ರೀಮ್ ನೌ ಅಂತ ಇದೆ. ಸೊ ಇದರಲ್ಲಿ ನಮಗೆ ರೈಟ್ ಸೈಡಲ್ಲಿ ಏನಿದೆಯಲ್ಲ ಸ್ಟ್ರೀಮ್ ನೌ ಅಂತ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದಮೇಲೆ ಈ ಥರ ಬರುತ್ತೆ ಸ್ಟ್ರೀಮ್ ಸೆಟಪ್ ಅಂತ. ಸೊ ಸಾರಿ ಸೆಟಪ್ ಸ್ಟ್ರೀಮ್ ಅಂತ ಬರುತ್ತೆ. ನೀವು ಸ್ಟ್ರೀಮ್ ಸೆಟಪ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಒಂದು ಪೇಜ್ ಬರುತ್ತೆ. ಬಂದಮೇಲೆ ಇಲ್ಲಿ ಬೇಜಾನ್ ಗೇಮ್ ತೋರಿಸ್ತೆ. ಸೊ ನಿಮಗೆ ಯಾವುದು ಬೇಕು ಆ ಗೇಮ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಬಂದ್ಬಿಟ್ಟು ಗರಿನಾ ಫ್ರೀ ಫೈರ್ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಗುಡ್ ಆ್ಯಪಿ, ಸೊ ನಿಮ್ಮದು ಇದನ್ನು ಕೇಳುತ್ತೆ ಫೀಲಿಂಗ್ನ, ಸೊ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸೋಲೋ ಆಡ್ತೀರಾ ಸ್ಕ್ವಾಡ್ ಆಡ್ತೀರಾ ಅಂತ ಕೇಳುತ್ತೆ. ಸೊ ನಾನು ಅದೊಂದು ಮಾತ್ರ ಸೆಲೆಕ್ಟ್ ಮಾಡಿರ್ತೀನಿ ಯಾವಾಗಲೂ. ಸೊ ಸ್ಕ್ವಾಡ್ ಹಾಕಿಬಿಟ್ಟಿರ್ತೀನಿ. ನೆಕ್ಸ್ಟ್ ಕನ್ನಡ ಇಂಗ್ಲೀಷು, ಸೊ ಅದೇನು ಮ್ಯಾಟ್ರ್ ಆಗಲ್ಲ, ನಾನು ಅಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಟೈಟಲಲ್ಲಿ ತಗೊಳುತ್ತೆ, ಕನ್ನಡ ಹಾಕಿರಿ ಕನ್ನಡ ತಗೊಳುತ್ತೆ. ಸೊ ಅದರಿಂದ ನಾನು ಟೈಟಲಲ್ಲಿ ಹೆಂಗೆ ಬೇಕು ಅದನ್ನು ಚೇಂಜ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಗೇಮ್ ಇನ್ಸ್ಟಾಲ್ ಅಂತ ಕೇಳುತ್ತೆ. ಓಕೆನಾ, ಸೊ ಮ್ಯಾಕ್ಸ್ ಇಲ್ವಲ್ಲ ಅದರಿಂದ ಗೇಮ್ ಇನ್ಸ್ಟಾಲ್ ಅಂತ ಕೇಳುತ್ತೆ. ಸೊ ಇನ್ಸ್ಟಾಲ್ ಹೊಡಿಬೇಡ್ರಿ, ಇಲ್ಲಿ ಕಂಟಿನ್ಯೂ ಎನಿವೆ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಂಟಿನ್ಯೂ ಎನಿವೆ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಥರ ಒಂದು ಪೇಜ್ ಬರುತ್ತೆ. ಬಂದಾದ್ಮೇಲೆ ಇಲ್ಲಿ ಸ್ಟ್ರೀಮ್ ನೌ ಅಲ್ಲ ಇಲ್ಲಿ ಸ್ಟ್ರೀಮ್ ಟೈಟಲ್ ಮತ್ತು ಸ್ಟ್ರೀಮ್ ಡಿಸ್ಕ್ರಿಪ್ಷನ್ ಅಂತ ಕೇಳುತ್ತೆ. ಸೊ ಇದರಲ್ಲಿ ಟೈಟಲು ನೀವು ಯಾವ ಥರ ಬೇಕು ಆ ಥರ ಹಾಕ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಕೊಡ್ತೀನಿ ಯಾವ ಥರ ಸ್ಟ್ರೀಮ್ ಇಲ್ಲಿ ಟೈಟಲ್ ಕೊಡ್ತೀನಿ ಅಂತ. ಸೊ ಬಂದ್ಬಿಟ್ಟು ನಾನು ಇವಾಗ ಕರ್ನಾಟಕ ದೀಪು ಲೈವ್ ಅಂತ ಕೊಡ್ತೀನಿ. ಸೊ ಯಾವ ಥರ ಕೊಡ್ತೀನಿ ನೋಡ್ರಿ, ನಿಮಗೆ ಯಾವ ಥರ ಬೇಕು ಆ ಥರ ಇಲ್ಲಿ ಟೈಟಲ್ನ ಕೊಟ್ಕೊಳ್ರಿ. ಇಲ್ಲಿ ಕರ್ನಾಟಕ ದೀಪು ಈಸ್ ಲೈವ್ ಅಂತ ಹಾಕ್ತೀನಿ. ಸೊ ಇವಾಗ ಸದ್ಯಕ್ಕೆ ನಿಮಗೆ ತೋರ್ಸೋಕ್ಕೋಸ್ಕರ. ಸೊ ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನ್. ಸೊ ನಿಮಗೆ ಯಾವ ಥರ ಬೇಕಾದರೂ ಡಿಸ್ಕ್ರಿಪ್ಷನ್ ಹಾಕೊಬೋದು ಮತ್ತು ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ಕೊಬೋದು ಡಿಸ್ಕ್ರಿಪ್ಷನಲ್ಲಿ. ಸೊ ಏನು ಬೇಕಾದರೂ ಹಾಕೊಬೋದು. ಸೊ ನಾನಿವಾಗ ಡಿಸ್ಕ್ರಿಪ್ಷನಲ್ಲೆಲ್ಲ ಟೈಪ್ ಮಾಡೋಕ್ಕೋಗಲ್ಲ ಯಾಕೆಂದರೆ ಸೊ ಸಿಕ್ಕಾಪಟ್ಟೆ ಲೆಂತ್ ಆಗುತ್ತೆ. ಅದರಿಂದಾಗಿ ಸೊ ನಿಮ್ಗೆ ಏನು ಬೇಕು ಅದನ್ನು ಹಾಕ್ಕೊಳ್ರಿ. ಡಿಸ್ಕ್ರಿಪ್ಷನ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ಅವರೇ ಕೊಟ್ಟಿರ್ತಾರೆ ಸ್ಟಾರ್ಟಿಂಗು. ಸೊ ಅದು ನನಗೆ ಇಷ್ಟ ಆಗಲಿಲ್ಲ ಗುರು, ಬೇರೆ ಥರ ಬೇಕು ಡಿಸ್ಕ್ರಿಪ್ಷನು ಅಂದರೆ ಸೊ ನೀವು ಸಪ್ರೇಟ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಪ್ಲೋಡು ತಂಬ್ಲೈನ್ ಕೇಳುತ್ತೆ. ಓಕೆನಾ ಗುರು, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಸೊ ನೋಡ್ಬೋದು ಈ ಥರ ಪೇಜ್ ಬರುತ್ತೆ. ಸೊ ನಿಮ್ಮದು ನಾರ್ಮಲ್ ಗ್ಯಾಲರಿ ಓಪನ್ ಆಗುತ್ತೆ. ಅಲೋ ಕೊಟ್ಕೊಳ್ರಿ, ಇಲ್ಲಿ ಡೈರೆಕ್ಟ್ ಗ್ಯಾಲರಿ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಸೊ ಯಾವ್ದು ಬೇಕಾಗುತ್ತೆ ಅದನ್ನು ನೀವು ಏನು ತಂಬ್ಲೈನ್ ಕ್ರಿಯೇಟ್ ಮಾಡಿರ್ತೀರಲ್ಲ ಲೈವ್ ಸ್ಟ್ರೀಮ್ ಮಾಡೋಕ್ಕೆ ಸೊ ಅದನ್ನು ಓಕೆ ಕೊಟ್ರಿ. ನಾನಿವಾಗ ತೋರಿಸ್ತೀನಿ ಯಾವ ಥರ ತಂಬ್ಲೈನ್ ಹಾಕ್ತೀನಿ ಅಂತ. ಸೊ ಡೈರೆಕ್ಟ್ ಇದರಲ್ಲೇ ತಂಬ್ಲೈನ್ ಹಾಕ್ಬೋದು. ಸೊ ನಾನೀಗ ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದು ಸತಿ ಬೇಗ ಅಪ್ಲೋಡ್ ಆಗುತ್ತೆ, ಒಂದೊಂದು ಸತಿ ಲೇಟಾಗಿ ಅಪ್ಲೋಡ್ ಆಗುತ್ತೆ. ಸೊ ನಿಮ್ಮದು ಮೊಬೈಲ್ ಡಾಟಾ ಯಾವ ಥರ ಇರುತ್ತೆ ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮದು ಲೈವ್ ಸ್ಟ್ರೀಮು. ಸೊ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಆಗ್ತಿದೆ, ಸ್ವಲ್ಪ ಲೇಟ್ ಆಗ್ತಿದೆ ಯಾಕೋ ಗೊತ್ತಿಲ್ಲ, ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಅಂದ್ಕೊತೀನಿ, ಬಟ್ ಇರಲಿ. ಸೊ ಇವಾಗ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ಸೊ ಯಾವ ಥರ ಓಕೆ ಇಲ್ಲಿ ನೋಡ್ಬೋದು ಇವಾಗ ಅಪ್ಲೋಡ್ ಆಗಿದೆ. ಸೊ ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟ್ರೀಮ್ ಸೆಟ್ಟಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಸೊ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ಸ್ಟ್ರೀಮ್ ಕ್ವಾಲಿಟಿ ಕೇಳುತ್ತೆ, ನಿಮ್ಮದು ಯಾವ ಥರ ಇದೆ ನೆಟ್ವರ್ಕು. ಸೊ ಅದ್ರ ತಕ್ಕನಾಗ ಅದೇ ಸೆಲೆಕ್ಟ್ ಆಗಿರುತ್ತೆ. ಬಟ್ ಬಂದ್ಬಿಟ್ಟು ನೀವು 360 ಇಕ್ಕಿದ್ರೆ ಬೆಟರ್ ಅನ್ಕೊಂತ. ಯಾಕಪ್ಪ ಅಂದ್ರೆ ಯಾವಾಗಲೂ ನೆಟ್ವರ್ಕ್ ಒಂದೇ ತರ ಇರಲ್ಲ. ಸೊ ಅದರಿಂದ ನಾನು ರೆಫರ್ ಮಾಡೋದು ಬಂದ್ಬಿಟ್ಟು 360p. ಸೊ ನೆಕ್ಸ್ಟ್ ಬಂದ್ಬಿಟ್ಟು 360p ಇಕ್ಕಾದ್ಮೇಲೆ ಸೊ ಇಲ್ಲಿ ಕೆಳಗಡೆ ಸ್ಟ್ರೀಮ್ ಆನ್ ಕೆಳಗಡೆ ಯೂಟ್ಯೂಬ್ ಅಂತ ಇದೆ. ಸೊ ನೀವು ಯಾವ್ಯಾವ್ದ್ರ ಲೈವ್ ಸ್ಟ್ರೀಮ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಒಂದಷ್ಟು ಆಪ್ಷನ್ ಬರುತ್ತೆ. ನಮ್ದು ಏನೇನು ಜಿಮೇಲ್ಸ್ ಇದ್ದಾವೆ ಸೊ ಎಲ್ಲದೂ ಕೂಡ ಫುಲ್ಲು ಲಿಸ್ಟ್ ಬರುತ್ತೆ. ಅದರಲ್ಲಿ ನಿಮ್ಮದು ಯಾವುದು ಯೂಟ್ಯೂಬ್ ಚಾನಲ್ ಜಿಮೇಲು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಾದ್ಮೇಲೆ ಕಂಟಿನ್ಯೂ ಕೊಡ್ರಿ, ಲಾಗಿನ್ ಮಾಡ್ಕೊಳ್ರಿ ಫಸ್ಟು. ಸೊ ಇಲ್ಲಿ ನೋಡ್ಬೋದು ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ನಂದು ಜಿಮೇಲು ಆಲ್ರೆಡಿ ಲಾಗಿನ್ ಆಯಿತು. ಸೊ ಲಾಗಿನ್ ಆದಮೇಲೆ ಇಲ್ಲಿ ನಂದು ಎರಡು ಚಾನಲ್ ತೋರಿಸ್ತದೆ, ಕರ್ನಾಟಕ ದೀಪು ಗೇಮರ್ ಮತ್ತು ಕರ್ನಾಟಕ ದೀಪು ಬ್ಲಾಗ್ಸ್ ಇದೆ. ಸೊ ಹಾಗೆ ಯಾರಾದರೂ ಆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಂಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ನಂದು ಗೇಮಿಂಗ್ ಚಾನಲ್ ನಾನು ಲಾಗಿನ್ ಮಾಡ್ತಾ ಇದ್ದೀನಿ, ನೋಡ್ಕೊಬೋದು. ಸೊ ಇವಾಗ ಲಾಗಿನ್ ಮಾಡ್ತೀನಿ. ಓಕೆ, ಲಾಗಿನ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟ್ರೀಮ್ ಪ್ರಿವ್ಯೂ ಸೊ ಏನಿದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಒಂದಷ್ಟು ಸೊ ಅಲೋ ಮಾಡೋಕ್ಕೆ ಆಪ್ಷನ್ ಕೇಳುತ್ತೆ, ಎಲ್ಲವನ್ನೂ ಕೂಡ ಅಲೋ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಇವಾಗ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ಬೋದು. ನಾನು ಏನಿದೆ ಇಲ್ಲಿ ಓವರ್ಲೆ ಕೆಳಗಡೆ ಬರ್ತಿದೆಯಲ್ಲ ಸೊ ಅದ್ರ ಬಗ್ಗೆನೂ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಅದ್ರದ್ದು ವಿಡಿಯೋ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ಔಟ್ ಮಾಡಿರಿ ಯಾವ ಥರ ನಾವು ಓವರ್ಲೆ ಕ್ರಿಯೇಟ್ ಮಾಡೋದಂತ. ಸೊ ನೆಕ್ಸ್ಟು ಸ್ಟ್ರೀಮ್ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಇದನ್ನು ಪ್ರೈವೇಟ್ ಮಾಡಿಲ್ಲ. ಸೊ ಯಾಕೆಂದರೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಲೈವ್ ಸ್ಟ್ರೀಮ್ ಮಾಡ್ತಾ ಇರೋದು. ಸೊ ಅದರಿಂದ ನಾನು ಇದನ್ನು ಪ್ರೈವೇಟ್ ಹಾಕ್ತೀನಿ. ನೀವು ಪ್ರೈವೇಟಲ್ಲಿ ಹಾಕೋಕೆ ಹೋಗ್ಬೇಡ್ರಿ, ಯಾಕೆಂದರೆ ನೀವು ಸ್ಟ್ರೀಮ್ ಮಾಡ್ತೀರಲ್ಲ ಏನಿದೆ ಇಲ್ಲಿ ಪ್ರೈವೇಟು ಸ್ಟ್ರೀಮ್ ಅಂತ ಸೊ ಆಫ್ ಇದೆ. ಸೊ ನಾನು ಇವಾಗ ಸದ್ಯಕ್ಕೆ ಆನ್ ಮಾಡ್ತೀನಿ, ಯಾಕೆಂದರೆ ಇದು ನಾನು ಪ್ರೈವೇಟಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾ ಇರೋದು ನಿಮಗೆ ತೋರ್ಸೋಕ್ಕೋಸ್ಕರ. ಸೊ ಓಕೆ, ನೋಡ್ಬೋದು ಇಲ್ಲಿ ಆಫ್ ಆನ್ ಮಾಡಿದ್ದೀನಿ. ಪ್ರೈವೇಟ್ ಸ್ಟ್ರೀಮ್ ನಂದು ರನ್ ಆಗುತ್ತೆ. ಸೊ ಇವಾಗ ಬಂದ್ಬಿಟ್ಟು ನಾವು ಏನಿಲ್ಲ ಜಸ್ಟ್ ಸ್ಟಾರ್ಟ್ ಅಂತ ಕೊಟ್ಟರೆ ಸೊ ಆರಾಮಾಗಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಏನಿಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಸೊ ಸ್ಟಾರ್ಟ್ ಸ್ಟ್ರೀಮಿಂಗ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಸ್ಟ್ರೀಮ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಮಿಷನ್ ಕೇಳುತ್ತೆ. ನಾವು ಟರ್ನಿಂಗ್ ಅಪ್ಲಿಕೇಶನ್ನ ಸೊ ಮೊದಲು ಪರ್ಮಿಷನ್ನ ಅಲೋ ಮಾಡಬೇಕಾಗುತ್ತೆ. ಯಾಕಂದರೆ ಸ್ಟ್ರೀಮ್ ಮಾಡಬೇಕು ಅಂದರೆ ಸೊ ಪರ್ಮಿಷನ್ನ ನಾವು ಅಲೋ ಮಾಡಿರಬೇಕಾಗುತ್ತೆ. ಸೊ ನಾನಿವಾಗ ಜಸ್ಟ್ ಡೌನ್ಲೋಡ್ ಮಾಡೋದ್ನಲ್ಲ ಅದರಿಂದ ಓಕೆ ಇಲ್ಲಿ ಪರ್ಮಿಷನ್ ಅಲೋ ಮಾಡಿದ್ದೀನಿ, ನೋಡ್ಬೋದು. ಸೊ ಇವಾಗ ಬ್ಯಾಕ್ ಬರ್ತೀನಿ, ಇಲ್ಲಿ ಸ್ಟ್ರೀಮ್ ಸ್ಟಾರ್ಟ್ ನಾವು ಅಂತ ಕೊಡ್ತೀನಿ. ಓಕೆ, ಇವಾಗ ಸ್ಟಾರ್ಟ್ ಆಗುತ್ತೆ. ಒಂದು 2-3-4 ಸೆಕೆಂಡ್ ವೆಯ್ಟ್ ತೊಗೊಳುತ್ತೆ. ಸೊ ಆಮೇಲೆ ಸ್ಟಾರ್ಟ್ ಆಗುತ್ತೆ ಲೈವ್ ಸ್ಟ್ರೀಮು, ನೋಡ್ಬೋದು. ಇವಾಗ ಸ್ಟಾರ್ಟ್ ಆಗಿದೆ, ಬಟ್ ಸ್ಟ್ರೀಮು ರನ್ ಆಗ್ತಾ ಇರಲ್ಲ. ಇಲ್ಲಿ ಏನಿದೆ ಲೆಫ್ಟ್ ಸೈಡಲ್ಲಿ ಐಕಾನ್ ಮೇಲ್ಗಡೆ ನೋಡ್ಬೋದು. ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕು ಸ್ಟ್ರೀಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಮದು ವಾಯ್ಸ್ ಎಲ್ಲ ಲೈವಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನು ಗೇಮ್ ಆಡ್ತೀರ ಎಲ್ಲ ಬರುತ್ತೆ. ಸೊ ನೋಡ್ಬೋದು ಇವಾಗ ಲೈವ್ ಸ್ಟ್ರೀಮ್ ಯಾವ ಥರ ಬರುತ್ತೆ ಅಂತ. ಇವಾಗ ನಾನು ತೋರಿಸ್ತೀನಿ ಯಾವ ಥರ ಸ್ಟ್ರೀಮ್ ಬರುತ್ತೆ ಅಂತ. ಸ್ಟಾರ್ಟ್ ಮಾಡಿಬಿಟ್ಟು ಸೊ ಆರಾಮಾಗೆ ಮಾಡ್ಬೋದು, ಏನಿಲ್ಲ ಮೊಬೈಲಲ್ಲಿ. ಸೊ ನೆಟ್ವರ್ಕ್ ಇರಬೇಕಾಗತ್ತೆ ಅಷ್ಟೇ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಒಂದು ತೋರಿಸ್ತೀನಿ ಇವಾಗ ಯಾವ ಥರ ಬರುತ್ತೆ ಲೈವ್ ಸ್ಟ್ರೀಮ್ ಅಂತ. ಇವಾಗ ಗೇಮ್ ಓಪನ್ ಮಾಡ್ತಾ ಇದ್ದೀನಿ ನಾನು. ಸೊ ಓಪನ್ ಮಾಡಿಬಿಟ್ಟು ಇವಾಗ ತೋರಿಸ್ತೀನಿ ಇಲ್ಲಿ ಸ್ಟ್ರೀಮ್ ಯಾವ ಥರ ಯೂಟ್ಯೂಬಲ್ಲಿ ಬರುತ್ತೆ ನಾನು. ಓಕೆ, ಇವಾಗ ನೋಡ್ಬೋದು ಇಲ್ಲಿ ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಆಗಿದೆ ನಂದು. ಸೊ ಯಾವ ಥರ ಬರುತ್ತೆ ಲೈವ್ ಸ್ಟ್ರೀಮ್ ಅಂತ. ಸೊ ಇಷ್ಟ ಗೈಸ್, ಏನು ಕಷ್ಟ ಏನಿಲ್ಲ, ಆರಾಮಾಗಿ ಲೈವ್ ಸ್ಟ್ರೀಮ್ ಮಾಡ್ಬೋದು. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಹಾಕಿ, ಹಾಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಸೊ ಆದಷ್ಟು ಸಪೋರ್ಟ್ ಮಾಡಿರಿ. ಸೊ ಇದೇ ಥರ ನಿಮಗೆ ಇಂಪಾರ್ಟೆಂಟ್ ರಿಲೇಟೆಡ್ ವಿಡಿಯೋಸ್ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ದೀಪು ಗೇಮರ್. ಬಾಯ್.